ಮಧ್ಯಾಹ್ನದ ಊಟವು ದಿನದ ಪ್ರಮುಖ ಊಟವಾಗಿದೆ ಮತ್ತು ಊಟವನ್ನು ಯಾವಾಗ ಸೇರಿಸಬೇಕು ಎಂಬುದು ಹಲವಾರು ಕಾರಣಗಳಿಗೆ ಮುಖ್ಯವಾಗಿದೆ. ಇದು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಶಕ್ತಿಯ ಕುಸಿತ ಮತ್ತು ಕಿರಿಕಿರಿಯನ್ನು ತಡೆಯುತ್ತದೆ. ಅಷ್ಟೇ ಅಲ್ಲದೆ ನಿಯಮಿತವಾಗಿ ಒಂದೇ ಸಮಯಕ್ಕೆ ಊಟ ಮಾಡುವುದು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು. ಕೆಲಸ ಅಥವಾ ಶಾಲಾ ವೇಳಾಪಟ್ಟಿಗಳೊಂದಿಗೆ ಊಟದ ಸಮನ್ವಯವು ಉತ್ಪಾದಕತೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಹಸಿವಿನಿಂದ ಗಮನವನ್ನು ತಡೆಯುತ್ತದೆ. ಮೂಲಭೂತವಾಗಿ ನಿಮ್ಮ ಊಟದ ಸಮಯವನ್ನು ಅತ್ಯುತ್ತಮವಾಗಿ ದೈಹಿಕ ಮತ್ತು ಮಾನಸಿಕ ರೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ. ಆರೋಗ್ಯಕರ ಮತ್ತು ಹೆಚ್ಚು ಉತ್ಪಾದಕ ದಿನವು ಸೃಷ್ಟಿಸುತ್ತದೆ. ನಿಯಮಿತ ಊಟದ ಸಮಯವು ದೇಹದ ಸಿರ್ಕ್ಯಾಡಿಯನ್ ಲಯವನ್ನು ಬೆಂಬಲಿಸುತ್ತದೆ, ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹಸಿವು ಅತಿಯಾಗಿ ತಿನ್ನುವುದಕ್ಕೆ ಕಾರಣವಾಗಬಹುದು ಎಂದು ಸ್ಥಿರವಾದ ಸಮಯದಲ್ಲಿ ಊಟ ಮಾಡುವುದು ಅತಿಯಾಗಿ ತಿನ್ನುವುದನ್ನು ನಿಯಂತ್ರಣದಲ್ಲಿಡುತ್ತದೆ. ಇದು ಜಾಗರೂಕ ಆಹಾರ ಪದ್ಧತಿಯನ್ನು ತೇಜಿಸುತ್ತದೆ. ಪೌಷ್ಟಿಕಾಂಶದ ಆಯ್ಕೆಗಳನ್ನು ಆಯ್ಕೆ ಮಾಡಲು ಸುಲಭವಾಗುತ್ತದೆ. ಊಟದ ಸರಿಯಾದ ಸಮಯವು ಅಭ್ಯಾಸಗಳು, ವೈಯಕ್ತಿಕ ಆದ್ಯತೆಗಳು ಮತ್ತು ದೈನಂದಿನ ವೇಳಾಪಟ್ಟಿಗಳನ್ನು ಅವಲಂಬಿಸಿ ಬದಲಾಗಬಹುದು. ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಊಟದ ಸಮಯವು ಸಾಮಾನ್ಯವಾಗಿ 12 to 1 hour ನಡುವೆ ಇರುತ್ತದೆ. ಕೆಲಸ ಅಥವಾ ಶಾಲೆ ವೇಳಾಪಟ್ಟಿಯನ್ನು ಅವಲಂಬಿಸಿ ವ್ಯತ್ಯಾಸಗಳಿರಬಹುದು. ನಿಮ್ಮ ಊಟಕ್ಕೆ ಸರಿಯಾದ ಸಮಯವನ್ನು ನಿರ್ಧರಿಸುವಾಗ ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಜೀವನ ಶೈಲಿಯನ್ನು ಪರಿಗಣಿಸುವುದು ಅತ್ಯಗತ್ಯ. ನಿಮ್ಮ ವಿರಾಮ ಅಥವಾ ಊಟದ ಸಮಯದಲ್ಲಿ ನಿಮ್ಮ ಊಟದ ಸಮಯವನ್ನು ಯೋಜಿಸಲು ಪ್ರಯತ್ನಿಸಿ. ನಿಮ್ಮ ದೇಹವನ್ನು ಆಲಿಸಿ. ನೀವು ನಿರ್ದಿಷ್ಟ ಸಮಯದಲ್ಲಿ ಹಸಿವಿನಿಂದ ಅನುಭವಿಸಲು ಪ್ರಾರಂಭಿಸಿದರೆ ಇದು ಊಟಕ್ಕೆ ಸಮಯವಾಗಿದೆ ಎಂಬುದಕ್ಕೆ ಉತ್ತಮ ಸೂಚನೆಯಾಗಿದೆ. ಸ್ಥಿರವಾದ ಊಟದ ದಿನಚರಿಯನ್ನು ಅಳವಡಿಸುವುದು ನಿಮ್ಮ ಹಸಿವನ್ನು ನಿಯಂತ್ರಿಸಲು ಮತ್ತು ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲವು ಜನರು ಸಣ್ಣ ಊಟ ಮತ್ತು ದೊಡ್ಡ ಭೋಜನವನ್ನು ಹೊಂದಲು ಬಯಸುತ್ತಾರೆ. ಇನ್ನು ಕೆಲವರು ಇದಕ್ಕೆ ವಿರುದ್ಧವಾಗಿ ಬಯಸುತ್ತಾರೆ. ನಿಮ್ಮ ವೈಯಕ್ತಿಕ ಆಹಾರ ಪದ್ಧತಿ ಮತ್ತು ಆದ್ಯತೆಗಳು ನಿಮ್ಮ ಊಟದ ಸಮಯದ ಆಯ್ಕೆಗಳ ಮೇಲೆ ಪ್ರಭಾವ ಬೀರಬೇಕು. ಆರೋಗ್ಯ ಅಥವಾ ತೂಕ ನಿವಾರಣೆಯ ಕಾರಣಗಳಿಗಾಗಿ ನೀವು ನಿರ್ದಿಷ್ಟ ಆಹಾರ ಅಥವಾ ಊಟದ ಯೋಜನೆಯನ್ನು ಅನುಸರಿಸುತ್ತಿದ್ದರೆ ನಿಮ್ಮ ಊಟಕ್ಕೆ ಉತ್ತಮ ಸಮಯವನ್ನು ನಿರ್ಧರಿಸಲು ಆರೋಗ್ಯ ವೃತ್ತಿಪರವನ್ನು ಸಂಪರ್ಕಿಸಿ. ಅಂತಿಮವಾಗಿ ಊಟಕ್ಕೆ ಸರಿಯಾದ ಸಮಯವು ನಿಮ್ಮ ದೈನಂದಿನ ದಿನಚರಿ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಸೂಕ್ತವಾದ ಸಮಯವಾಗಿದೆ. ನಿಮ್ಮ ದೇಹವನ್ನು ಆಲಿಸುವುದು ಮತ್ತು ಸಮತೋಲಿತ ಮತ್ತು ವೃತ್ತಿಕಾರಕವಾದ ಭೋಜನವನ್ನು ಆನಂದಿಸಲು ನಿಮಗೆ ಅನುಮತಿಸುವ ಸಮಯವನ್ನು ಆಯ್ಕೆ ಮಾಡುವುದು ಮುಖ್ಯವಾಗಿದೆ. ಒಂದು ದಿನದಲ್ಲಿ 6 ಊಟಗಳನ್ನು ಸೇವಿಸಬೇಕು. ಇದರಲ್ಲಿ 3 ಪ್ರಮುಖ ಊಟಗಳು ಮತ್ತು 3 ಸಣ್ಣ ಊಟಗಳು ಸೇರಿವೆ. ಇದು ಹಸಿವನ್ನು ಕಾಪಾಡಿಕೊಳ್ಳಲು ಮತ್ತು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಸಿವಿನ ನೋವು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಊಟವನ್ನು ಸೇವಿಸುವ ಸಮಯವು ಅವರ ಲಭ್ಯತೆ, ಕೆಲಸದ ವೇಳಾಪಟ್ಟಿ, ಶಿಫ್ಟ್ ಸಮಯಗಳು ಇತ್ಯಾದಿಗಳನ್ನು ಅವಲಂಬಿಸಿ ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗಬಹುದು. ಆದರೆ ಆದರ್ಶಪ್ರಾಯವಾಗಿ ಪ್ರತಿ ಊಟದಲ್ಲಿ 2:30 ಅಂತರದೊಂದಿಗೆ ಊಟವನ್ನು ಸೇವಿಸಬೇಕು. ಊಟವನ್ನು ಸೇವಿಸುವ ಸಮಯವು ಅವರ ಲಭ್ಯತೆ, ಕೆಲಸದ ವೇಳಾಪಟ್ಟಿ, ಶಿಫ್ಟ್ ಸಮಯಗಳು ಇತ್ಯಾದಿಗಳನ್ನು ಅವಲಂಬಿಸಿ ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗಬಹುದು. ಆದರೆ ಆದರ್ಶಪ್ರಾಯವಾಗಿ ಪ್ರತಿ ಊಟದಲ್ಲಿ 2:30 ಅಂತರದೊಂದಿಗೆ ಊಟವನ್ನು ಸೇವಿಸಬೇಕು.